ಸೊ ನಾವಿದ್ದೀವಿ ಇವಾಗ ದ ವರ್ಲ್ಡ್ ಫೇಮಸ್ ಕೊಲೂನ್ ಕ್ವಿನ್ ಚರ್ಚ್. ಇಂಟರ್ನ್ಯಾಷನಲ್ ಸಿಟಿ ಕೊಲೂನಲ್ಲಿ ಇದ್ದೀವಿ. ಸೊ ತುಂಬ ಸಲ ಅನ್ಸುತ್ತೆ ನಮ್ಮ ಹತ್ರದಲ್ಲಿರೋ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗಳಿಗೆ ನಾವು ಕಮ್ಮಿ ಹೋಗಿರ್ತೀವಿ, ಅದೇ ತರ ತುಂಬಾ ದೂರದಿಂದ ಆ ಪ್ಲೇಸ್ನ ನೋಡಕ್ಕೆ ಜನಗಳು ಬಂದಿರ್ತಾರೆ ಅಂತ. ಸೊ ನಾನು ಕೂಡ ಒಂದು ಎಕ್ಸಾಂಪಲ್, ಕೊಲೂನ್ ನನಗೆ ನಾನಿರೋ ಪ್ಲೇಸಿಂದ 1 ಅವರ್ ಟ್ರೈನ್ ಅಷ್ಟೇ, ಆದ್ರೂ ತುಂಬ ಕಮ್ಮಿ ಸಲ ವಿಸಿಟ್ ಮಾಡಿದ್ದೀನಿ ಕೊಲೂನಲ್ಲಿ. ನಾವು ಒಂದು ದಿನದಲ್ಲಿ ಮುಗಿಸೋ ಅಷ್ಟು ಪ್ಲೇಸ್ಗಳಿಲ್ಲ, ತುಂಬಾ ಅಂದ್ರೆ ತುಂಬಾ ಪ್ಲೇಸ್ಗಳಿದೆ. ಸೊ ತುಂಬಾ ಫೇಮಸ್ ಪ್ಲೇಸ್ಗಳು ಕೊಲೂನಲ್ಲಿದೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಇವತ್ತು. ಇದು ಕೊಲೂನ್ ಸೆಂಟ್ರಲ್ ಸ್ಟೇಷನ್. ಕೊಲೂನ್ ಒಂದು ಮೇಜರ್ ಸಿಟಿ ಆಗಿರೋದ್ರಿಂದ ತುಂಬ ಟ್ರೈನ್ ಕನೆಕ್ಟಿವಿಟಿ ಇದೆ. ಸೊ ನಾನಿರೋ ಪ್ಲೇಸಿಂದ ಪ್ರತಿ ಹಾಫ್ ಆನ್ ಅವರಿಗೆ ಒಂದು ಟ್ರೈನ್ ಇರುತ್ತೆ ಇಲ್ಲಿಗೆ. ಸ್ಟೇಷನ್ ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಅಂತ. ಕೊಲೂನಲ್ಲಿ ಒಂದಲ್ಲ ಎರಡಲ್ಲ ತುಂಬ ಪ್ಲೇಸಸ್ ಇದೆ ವಿಸಿಟ್ ಮಾಡೋಕ್ಕೆ. ಮತ್ತೆ ಬೆಸ್ಟ್ ಕೊಲೂನಲ್ಲಿ ಏನು ಅಂತ ಅಂದ್ರೆ ಎಲ್ಲಾ ಪ್ಲೇಸ್ಗಳಿಗೂ ನಡ್ಕೊಂಡು ಹೋಗ್ಬಿಡ್ಬೋದು, ಯಾವುದಕ್ಕೂ ಸಪರೇಟ್ ಆಗಿ ನಾವು ಬಸ್ ಅಥವಾ ಟ್ರೈನ್ ನಲ್ಲಿ ಹೋಗಿ ಆ ಪ್ಲೇಸ್ನ ನೋಡ್ಬೇಕಂತ ಇಲ್ಲ. ಸೊ ಈಗ ನಾನು ಜಸ್ಟ್ ಹಾಫ್ ಬರ್ನ್ ಆಫ್ ಅಂತ ಹೇಳ್ತಾರೆ, ಅಂದ್ರೆ ಮೇನ್ ಟ್ರೈನ್ ಸ್ಟೇಷನ್ ಹೊರಗಡೆ ಇದ್ದೀನಿ. ಇಲ್ಲಿಂದ ಜಸ್ಟ್ ಒಂದು ಟರ್ನ್ ತಗೊಂಡ್ರೆ ಸಾಕು, ನನ್ನ ಹಿಂದೆ ನೋಡ್ಬೋದು ನೀವು, ಇಲ್ಲಿ ದ ಫೇಮಸ್ ಕ್ಯಾಥೆಡ್ರಲ್ ಇದೆ. ಸೊ ನೋಡೋಣ ಕ್ಯಾಥೆಡ್ರಲ್ ಒಳಗಡೆ ಹೋಗೋಣ, ಅಲ್ಲಿ ಆರ್ಕಿಟೆಕ್ಚರ್ ಹೆಂಗಿದೆ, ಈ ಕ್ಯಾಥೆಡ್ರಲ್ದು ಸ್ಪೆಷಾಲಿಟಿ ಏನು ಎಲ್ಲನೂ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಕೊಲೂನಲ್ಲಿ ಇವತ್ತು ಒಂದಷ್ಟು ಫುಡ್ನ ಕೂಡ ಟ್ರೈ ಮಾಡೋಣ ಅಂತಿದ್ದೀನಿ, ಅದ್ರ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಕೂಡ ಮಾಡೋಣ ಅಂತಿದ್ದೀನಿ. ಸೊ ನೀವೆಲ್ಲರೂ ರೆಡಿ ಇದ್ದೀರಾ ಅನ್ಕೋತೀನಿ, ಶುರು ಮಾಡೋಣ ಇವತ್ತಿನ ವ್ಲಾಗು. ಇಲ್ಲಿ ನೋಡ್ಬೋದು ನೀವು ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಈ ಚರ್ಚ್ಗೆ ಒಂದಷ್ಟು ಡ್ಯಾಮೇಜ್ ಆಗಿ ಚರ್ಚ್ ಕೂಡ ಹಾಳಾಗಿತ್ತು. ಈ ಚರ್ಚ್ ನ ಒಂದಷ್ಟು ಸಲ ರಿನೋವೇಷನ್ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಚರ್ಚ್ ಹೇಗೆ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ಚರ್ಚ್ನ ಹೊರಗಡೆ ನಮಗೆ ಒಂದಷ್ಟು ಫೋಟೋಗಳನ್ನ ಹಾಕಿದ್ದಾರೆ ನೋಡ್ಲಿಕ್ಕೆ. ನೀವು ನೋಡ್ಬೋದು ಇದೆಲ್ಲ ಒಂದು 90s ಅಲ್ಲಿ ಆಗ ತೆಗೆದಿರೋ ಫೋಟೋಗಳ ತರ ಇದೆ. ಸೊ ಈ ಕೊಲೂನ್ ಕ್ಯಾಥೆಡ್ರಲ್ ಆಲ್ಮೋಸ್ಟ್ ಒಂದು 550 feet ಇದೆ, ಇಡೀ ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಕ್ವೀನ್ ಚರ್ಚ್ ಅಂತ ಹೇಳ್ಬೋದು ಇದನ್ನ. ಚರ್ಚ್ ಆರ್ಕಿಟೆಕ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಮತ್ತೆ ಈ ಚರ್ಚ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಮೋಸ್ಟ್ಲಿ ನಾನು ವಿಸಿಟ್ ಮಾಡಿರೋ ಎಲ್ಲ ಚರ್ಚ್ಗಳಲ್ಲಿ ಇದನ್ನೇ ತುಂಬಾ ದೊಡ್ಡ ಚರ್ಚ್ ನಾನು ನೋಡಿರೋದನ್ಸುತ್ತೆ. ಸ್ವಲ್ಪ
ನಮಗೆ ಈ ಚರ್ಚ್ಗೆ ನಾಲ್ಕು ಕಡೆಯಿಂದ ವ್ಯೂ ಸಿಗುತ್ತೆ. ಒಂದು ನಾವು ಟ್ರೈನ್ ಸ್ಟೇಷನ್ ಕಡೆಯಿಂದ, ಮತ್ತೊಂದು ಮೇನ್ ಎಂಟ್ರೆನ್ಸ್, ಇದು ಇನ್ನೊಂದು ಕಡೆ ಇರೋದು. ನಿಮಗೆ ನಾಲ್ಕು ಕಡೆದು ವ್ಯೂ ಹೇಗಿದೆ ತೋರಿಸ್ತೀನಿ. ಇಲ್ಲಿ ನಾನು ಬಂದಿರೋದು ಸ್ಯಾಟರ್ಡೆ, ನೋಡಬಹುದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ನಾವಿದೀವಿ ಇವಾಗ ದ ವರ್ಲ್ಡ್ ಫೇಮಸ್ ಕೊಲೂನ್ ಕ್ವಿನ್ ಚರ್ಚ್ ಮುಂದೆ. ನೀವು ನೋಡಬಹುದು ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು ಎರಡು ಚರ್ಚ್ಗಳಿದೆ. ವರ್ಲ್ಡ್ ಅಲ್ಲಿನೇ ಹೈಯೆಸ್ಟ್ ಕ್ವಿನ್ ಚರ್ಚ್ ಇದು. ನನಗೆ ಗೊತ್ತಿರೋದು ಮೈಸೂರಲ್ಲಿ ಒಂದು ಸೆಂಟ್ ಫಿಲೋಮಿನಸ್ ಚರ್ಚ್ ನೋಡಿ ಅಷ್ಟೇ, ಅದನ್ನ ಬಿಟ್ಟರೆ ನಾನು ಚರ್ಚ್ ಜಾಸ್ತಿ ಯಾವುದು ನೋಡೇ ಇರಲಿಲ್ಲ. ಇಲ್ಲಂತೂ ಯುರೋಪಲ್ಲಿ ಪ್ರತಿ ಒಂದು ಊರುಗಳಲ್ಲೂ ನಮಗೆ ಚರ್ಚ್ಗಳು ಸಿಗುತ್ತೆ. ಈ ಚರ್ಚ್ ಒಳಗಡೆ ಹೋಗೋಕೆ ಇವತ್ತೂ ನಮಗೆ ಅವಕಾಶ ಸಿಗಲಿಲ್ಲ, ಹೊರಗಡೆಯಿಂದನೇ ನೋಡ್ಕೊಂಬರಂಗಾಯ್ತು. ಸೊ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇಲ್ಲ, ಹೊರಗಡೆಯಿಂದ ನನಗೆ ಎಷ್ಟು ಕಾಣಿಸ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ಇದೆಲ್ಲಾನು ವರ್ಲ್ಡ್ ವಾರ್ ಟೂ ಅಲ್ಲಿ ಈ ಚರ್ಚ್ ಮೇಲೆ ಅಟ್ಯಾಕ್ ಆದಾಗ ಒಂದಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ಅದನ್ನು ನೋಡ್ಬೋದು ನೀವಿಲ್ಲಿ. ಇದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಟೋರಿಗಳಿದೆ, ನನಗೆ ಡೀಟೇಲ್ ಆಗಿ ಆ ಸ್ಟೋರಿಗಳು ಗೊತ್ತಿಲ್ಲ. ಇಲ್ಲಿ ಒಂದು ಗೈಡ್ ಅಥವಾ ಏನಾದರೂ ಇದ್ದಿದ್ರೆ ತುಂಬ ಯೂಸ್ಫುಲ್ ಆಗ್ತಾ ಇತ್ತು ಅನ್ಕೋತೀನಿ, ಬಟ್ ಇಟ್ಸ್ ಓಕೆ. ತುಂಬ ಒಂದಷ್ಟು ವಸ್ತುಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ನನ್ನ ಹಿಂದೆ ಇಷ್ಟು ಎಲ್ಲ ಇದೆ, ಇದು ಒಂದಷ್ಟು ಕಲ್ಲುಗಳು ಕಾಣಿಸ್ತಾ ಇದೆ. ಸೊ ಈಗ ಚರ್ಚ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ಸೊ ನನ್ನ ಹತ್ರ ಇನ್ನೂ ತುಂಬ ಟೈಮ್ ಇದೆ. ಟೈಮ್ ಇರೋದ್ರಿಂದ ಬೇರೆ ಪ್ಲೇಸ್ ಕಡೆ ಹೋಗೋಣ ಅಂತಿದ್ದೀನಿ. ಜಿಪ್ ಲೈನ್ ಒಂದು ಆ್ಯಕ್ಟಿವಿಟಿ ಇದೆ, ಅಲ್ಲಿ ಹೋಗ್ಬೋದು. ಮತ್ತು ಇಲ್ಲೇ ರೈನ್ ರಿವರ್ ಪಕ್ಕದಲ್ಲಿದೆ, ಅಲ್ಲಿ ಒಂದು ಫೇಮಸ್ ಬ್ರಿಡ್ಜ್ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗ್ಬೋದು. ಅದನ್ನು ಬಿಟ್ಟರೆ ನನಗೆ ಇನ್ನು ನೆಕ್ಸ್ಟ್ ಇರೋ ಆಪ್ಷನ್ಸ್ಗಳಲ್ಲಿ ಶಾಪಿಂಗ್ ಸ್ಟ್ರೀಟ್ ಇದೆ, ತುಂಬ ಅಂದರೆ ತುಂಬ ಕ್ರೌಡೆಡ್ ಇರುತ್ತೆ. ಅದು ಸ್ಯಾಟರ್ಡೇ ಅಂದರೆ ಕೇಳಲೇಬೇಕಾ, ಫುಲ್ ಕ್ರೌಡೆಡ್ ಇರುತ್ತೆ. ಅದು ಒಂದಿದೆ, ನೋಡೋಣ. ಈಗ ಹತ್ರ ಯಾವುದಿದೆ ಕ್ವಿಕ್ಕೆಸ್ಟು ಅದನ್ನು ಚೆಕ್ ಮಾಡಿ ಅಲ್ಲಿಗೆ ಹೋಗ್ತೀನಿ. ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ನಾನು ಇಲ್ಲೇ ನೋಡಿ, ಸೆಂಟ್ರಲ್ ಸ್ಟೇಷನ್ ಇದೆ, ಪಕ್ಕದಲ್ಲೇ ಚರ್ಚ್ ಇದೆ, ಅದ್ರ ಪಕ್ಕದಲ್ಲೇ ಮ್ಯೂಸಿಯಂ, ಎಲ್ಲ ಪಕ್ಕಪಕ್ಕದಲ್ಲೇ ಇದೆ. ತುಂಬ ದೂರ ಹೋಗಬೇಕು ಅನ್ನೋದೇ ಇಲ್ಲ. ಯಾರಿಗಾದರೂ ಸೈಕಲಲ್ಲಿ ಓಡಾಡೋಕ್ಕೆ ಇಷ್ಟ ಇದ್ದರೆ ಸೈಕಲ್ ಟೂರ್ ಮಾಡ್ಬೋದು. ನನಗಂತೂ ಇವತ್ತು ಟೆಂಪ್ರೇಚರ್ ವೆದರ್ ಕೂಡ ತುಂಬ ಚೆನ್ನಾಗಿದೆ, ಏನು ಅಷ್ಟು ಬಿಸಿಲು ಇಲ್ಲ, ತುಂಬ ಚಳಿನೂ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಸೊ ಯಾಕೋ ಗೊತ್ತಿಲ್ಲ ನನಗೆ, ಇಲ್ಲಿ ಯುರೋಪ್ ಬಂದಾಗಿಂದನೂ ಯಾವುದು ಚರ್ಚ್ ಒಳಗಡೆ ಹೋಗೇ ಇಲ್ಲ ನಾನು. ಇನ್ನೂ ಕೋವಿಡ್ ಇರೋದ್ರಿಂದ ಯಾರನ್ನೂ ಅಲೋ ಮಾಡ್ತಾ ಇಲ್ಲ, ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಅಲೋ ಮಾಡಿದಾಗ. ಇಂಟೀರಿಯರ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಪ್ರತಿಯೊಬ್ಬರು ಹೇಳ್ತಾ ಇದ್ರು ಕೊಲೂನ್ ವಿಸಿಟ್ ಮಾಡಿದರೆ ಚರ್ಚ್ ಒಳಗಡೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಲನು ನಾವು ಅನ್ಕೊಂಡಂಗೆ ಆಗಲ್ಲ ಅಲ್ವಾ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಸೆಂಟ್ರಲ್ ಸ್ಟೇಷನ್. ಅಲ್ಲಿಂದ ಇಳ್ಕೊಂಡು ಒಂಚೂರು ಬಂದರೆ ಅಂದರೆ ಇಲ್ಲಿ ನಿಮಗೆ ಕೊಲೂನ್ ಕ್ಯಾಥೆಡ್ರಲ್ ಇದೆ, ಅದು ಫೇಮಸ್ ಕ್ವಿನ್ ಚರ್ಚು. ಅದನ್ನು ಬಿಟ್ಟರೆ ನೀವು ಹಿಂಗೆ ಬಂದರೆ ಇಲ್ಲಿ ಒಂದಷ್ಟು ಮ್ಯೂಸಿಯಂಗಳಿದೆ. ಸೊ ನಾನಿವಾಗ ಹೋಗ್ತಾ ಇದ್ದೀನಿ ಕೊಲೂನ್ ಬ್ರಿಡ್ಜ್ ಹತ್ರ, ರೈನ್ ರಿವರ್ ಇದೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಕೊಲೂನಲ್ಲಿ ಎಲ್ಲ ಪ್ಲೇಸ್ಗಳು ಹತ್ತಿರದಲ್ಲೇ ಇರೋದ್ರಿಂದ ಬೇಗ ಬೇಗ ಹೋಗ್ಬೋದು, ಮತ್ತು ಎಲ್ಲ ಪ್ಲೇಸ್ಗಳನ್ನು ನೋಡ್ಕೋಬೋದು. ಈ ಬ್ರಿಡ್ಜ್ದು ಒಂದು ಹಿಸ್ಟ್ರಿ ಕೂಡ ಇದೆ, ಇಲ್ಲಿ ಫುಲ್ ಹತ್ರ ಹೋದಾಗ ತೋರಿಸ್ತೀನಿ ನಿಮಗೆ. ಒಂದಷ್ಟು ಅವ್ರದ್ದು ಲವ್ ರೆಪ್ರೆಸೆಂಟೇಷನ್ನ, ಲವ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಲಾಕ್ಗಳನ್ನ ಹಾಕಿದ್ದಾರೆ. ನಮ್ಮ ನೋಡಿ ಎಷ್ಟು ಲಾಕ್ ಇದೆ ಅಂತಂದರೆ ಕೌಂಟ್ ಮಾಡೋಕ್ಕಾಗಿಲ್ಲ ನನಗೆ, ಅಷ್ಟು ಲಾಕ್ಗಳಿದೆ ಇಲ್ಲಿ. ವಾವ್, ಎಷ್ಟು ಒಳ್ಳೆ ವ್ಯೂ ಇದೆ ನೋಡಿ ಇಲ್ಲಿಂದ. ಈಗ ಈ ಬ್ರಿಡ್ಜ್ ಅಲ್ಲಿ ನಾವು ಸ್ವಲ್ಪ ದೂರ ಹೋಗಿ ಅಲ್ಲಿ ಒಂದಷ್ಟು ನೋಡ್ಕೊಂಡು ಆಮೇಲೆ ಕೆಳಗಡೆ ರಿವರ್ ಹತ್ರ ಹೋಗೋಣ.
ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಇಲ್ಲೇ ಕೂತ್ಕೊಳ್ಳೋಣ ಅಂತ ಫೀಲ್ ಆಗ್ತಾ ಇದೆ. ಬಟ್ ನೋಡಕ್ಕಿನ್ನ ತುಂಬಾ ಪ್ಲೇಸ್ ಗಳಿದೆ, ಸೊ ಹೋಗೋಣ ಈಗ. ಈ ಬ್ರಿಡ್ಜ್ ನ ಲವ್ ಲಾಕ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಏನಕ್ಕೆ ಕರೀತಾರೆ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಒಂದಷ್ಟು ಲಾಕ್ಗಳು ಈ ಎಂಡಿಂದ ಆ ಎಂಡ್ವರೆಗೂ ಇದೆ. ಎಷ್ಟೊಂದು ಜನ ಅವರು ಫ್ಯಾಮಿಲಿಗಳ ಜೊತೆ ಇಲ್ಲಿ ಬಂದು ವಾಪಸ್ ಈ ಲಾಕ್ಗಳನ್ನ ನೋಡ್ತಾ ಇದ್ರು, ಮತ್ತೆ ಅವರ ಮಕ್ಕಳಿಗೆ ಈ ಲಾಕ್ಗಳನ್ನ ತೋರಿಸ್ತಾ ಇದ್ರು. ನಂಗಂತೂ ತುಂಬಾ ಖುಷಿ ಆಯ್ತು. ಕೊಲೂನಿಂದ ಡುಸೆಲ್ಡೋರ್ಫ್ಗೆ ನಾವು ಈ ಕ್ರೂಸ್ನ ತಗೋಬಹುದು. ನಾನಿನ್ನ ಆಮ್ಸ್ಟರ್ಡ್ಯಾಮ್ ಹೋಗಿ ಬಂದಿದ್ರಿಂದ ಕ್ರೂಸ್ ಅಲ್ಲಿ ಹೋಗಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಅಲ್ಲಿ ತುಂಬಾ ಸಲ ಫೆರಿಯಲ್ಲಿ ಓಡಾಡಿದೆ, ಸೊ ಅದಕ್ಕೆ ನಾವು ಇವತ್ತು ಈ ಕ್ರೂಸ್ನ ಟ್ರೈ ಮಾಡ್ತಾ ಇಲ್ಲ. ಬಟ್ ಇಲ್ಲ ಅಂತಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ಕೊಲೂನಿಂದ ಡುಸೆಲ್ಡೋರ್ಫ್ಗೆ ಹೋಗ್ಲಿಕ್ಕೆ. ಅಲ್ಲಿ ಡೆಡ್ ಎಂಡ್ ವರ್ಗೂ ಇದೆ, ಸೇಮ್ ಇದೇ ತರ ಫುಲ್ ಲಾಕ್ಸ್ ಗಳಿದೆ. ನಾನು ಕೊನೆವರೆಗೂ ಹೋಗ್ಲಿಲ್ಲ, ಮತ್ತೆ ಇವಾಗ ನಾವು ಕೆಳಗಡೆ ರಿವರ್ ಹತ್ರ ಹೋಗೋಣ, ಮತ್ತೆ ಒಂದಷ್ಟು ಟೈಮ್ ನ ಅಲ್ಲಿ ಸ್ಪೆಂಡ್ ಮಾಡೋಣ. ಸೇಮ್ ಬ್ರಿಡ್ಜ್ ಇವಾಗ ನಾವು ಟ್ರೈನ್ ಅಲ್ಲಿ ಹೇಗ್ ಕಾಣಿಸ್ತಾ ಇದೆ ಆ ವ್ಯೂ ಅಂತ ನೋಡ್ಬೋದು. ಈಗ ಟ್ರೈನ್ ಅಲ್ಲಿ ತಗೋತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಆಲ್ರೆಡಿ ಹೇಳಿದಾಗೆ ಜಿಪ್ ಲೈನ್ ಇದೆ, ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಮೇನ್ ಸ್ಟೇಷನ್ ಇಂದ ಅಲ್ಲಿಗೆ ಒಂದ್ ಸ್ಟಾಪ್ ಅಷ್ಟೇನೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. Meine Damen und Herren, bitte beachten Sie beim Aussteigen, dass bei diesem Halt die Trittstufen nicht ausgefahren werden können. ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಾಯ್ತು. ಇಲ್ಲಿ ಕೇಬಲ್ ಕಾರ್ ಟ್ರೈ ಮಾಡೋಣ ಅನ್ಕೊಂಡು ಬರ್ತಾ ಇದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಬಸ್ ಸ್ಟಾಪ್ ಇಲ್ಲೇ ಇತ್ತು. ಈ ಗೂಗಲ್ ಮ್ಯಾಪ್ ಯಾವಾಗಲೂ ಗೊತ್ತಲ್ವಾ ನಿಮಗೆ, ಅದು ಎಲ್ಲೆಲ್ಲೋ ತೋರಿಸುತ್ತೆ. ಒಂದು ಸ್ಟಾಪ್ ಹಿಂದೆ ಇಳ್ಕೊಂಡು ಮತ್ತೆ ಅಲ್ಲಿಂದ ನಡ್ಕೊಂಬಂದಿದ್ದಾಯ್ತು. ಕಡೆಯಿಂದ ಒಂದಷ್ಟು ಒಳ್ಳೆ ವ್ಯೂ ತೋರಿಸುತ್ತೆ ಅಂತ ನೋಡಿದೆ ಗೂಗಲಲ್ಲಿ ರಿವ್ಯೂಸು. ನೋಡೋಣ ಈ ಸಲ ಗೂಗಲ್ ಎಷ್ಟು ನಿಜ ಹೇಳಿದೆ ಅಂತ. ಅಲ್ಲಿಂದ ಮತ್ತೆ ಮೇನ್ ಸ್ಟೇಷನ್ ಬಂದು
ಈಗ ಮೇನ್ ಸ್ಟೇಷನ್ ಹತ್ತಿರದಿಂದ ಮತ್ತೆ ಬಂದು ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀನಿ. ನಾನು ತಿಂತಾರದು ಫಲಾಫಲ ಅಂತ, ಒಂದಷ್ಟು ಆಲೂಗೆಡ್ಡೆ ಸ್ಟಫಿಂಗ್, ಅದ್ರ ಜೊತೆ ಒಂದಷ್ಟು ವೆಜಿಟೇಬಲ್ಸ್ ಇರುತ್ತೆ. ಇಷ್ಟು ಒಟ್ಟಿಗೆ ಅಂತೂ ತಿನ್ನಕ್ಕಾಗಲ್ಲ ನನಗೆ, ಚಿಕ್ಕದಾಗಿ ಸಣ್ಣ ಸಣ್ಣ ಬೈಟ್ ಮಾಡ್ಕೊಂಡು ತಿನ್ಬೇಕು. ಫಸ್ಟ್ ಇದನ್ನ ಟೇಸ್ಟ್ ಮಾಡೋಣ. ಟೇಸ್ಟ್ ಹಿಂಗಾರು ಇರಲಿ, ಅದು ಸ್ಯಾಟರ್ಡೇ ಆಗಿರೋದ್ರಿಂದ ನಂಗೆ ವೆಜಿಟೇರಿಯನ್ ಬೇಕಿತ್ತು. ಇದು ಪೊಟ್ಯಾಟೋದು ಸಮ್ ಇದು ಮ್ಯಾಶಸ್ದು, ಟೇಸ್ಟ್ ಚೆನ್ನಾಗಿದೆ ಆಕ್ಚುಲಿ. ಟ್ರೈ ಮಾಡೋಣ ಒಂದು ಬೈಟ್ ಫುಲ್ ತಗೊಳಕ್ಕೆ. ನೋಡ್ಬೋದು ನೀವು ಈ ಕ್ರೂಸ್ ಎಷ್ಟು ದೊಡ್ಡದಿದೆ ಅಂತ. ಬೇಸ್ಡ್ ಆನ್ ದ ಲೆವೆಲ್ಸು ಪ್ರೈಸ್ಗಳು ಚೇಂಜ್ ಆಗುತ್ತೆ. ನಾವೇನಾದರೂ ಒಳಗಡೆ ತಗೋತೀವಿ ಅಂದರೆ ಕಮ್ಮಿ ಆಗುತ್ತೆ, ಹಾಗೆ ಹೊರಗಡೆ ವಿತ್ ಪಾರ್ಟಿ ಮ್ಯೂಸಿಕ್ ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಇನ್ನೊಂದು ದಿನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಸೊ ಇವತ್ತಿಗೆ ಇದಿಲ್ಲ. ಇವಾಗ ಸ್ವಲ್ಪ ಸಂಜೆ ಟೈಮ್ ಆಗಿದೆ, ರಿವರ್ ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ಚಿಲ್ ಔಟ್ ಮಾಡೋ ಟೈಮ್ ಈಗ. ನಾನು ಹಿಂಗೆ ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಎಲ್ಲಾದರೂ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿದ್ರೆ ಕೂತ್ಕೊಂಡು ಸ್ವಲ್ಪ ರಿವರ್ ವ್ಯೂನ ಎಂಜಾಯ್ ಮಾಡಿಕೊಂಡು ಆಮೇಲಿಂದ ಮತ್ತೆ ನಮ್ಮ ಸಿಟಿಗೆ ವಾಪಸ್ ಹೋಗೋದು ಅಂತ ಪ್ಲ್ಯಾನ್ ಇದೆ ಈಗ. ಸೊ ಈ ಮನೆಗಳದೆಲ್ಲ ಆರ್ಕಿಟೆಕ್ಚರ್ ನೋಡ್ಬೋದು, ಎಲ್ಲ ಒಂದು ಟ್ರಯಾಂಗಲ್ ಥರ ಇದೆ. ಮೋಸ್ಟ್ಲಿ ನಿಮಗೆ ಗೊತ್ತಿರ್ಬೋದು ಯಾಕಂತ, ಇವ್ ಏನಾದರೂ ವಿಂಟರಲ್ಲಿ ಏನಾದರೂ ಸ್ನೋ ಬಿದ್ದರೆ ಅದೆಲ್ಲ ಫುಲ್ ಕರಗಿ ಹಂಗೆ ಹೋಗಲಿ ಅಂತ ಆ ಥರ ಇದೆ. ಆಯಿತು, ಇವಾಗ ನಾನಿಲ್ಲಿ ನನ್ನ ಫ್ರೂಟ್ ಟೀ ಕುಡಿತಾ ಇದ್ದೀನಿ. ಈವ್ನಿಂಗಲ್ಲಿ ಈ ಥರ ಒಂದು ಒಳ್ಳೆ ಲೊಕೇಶನಲ್ಲಿ ಕೂತ್ಕೊಂಡು ಆರಾಮಾಗಿ ಈ ನನ್ನ ಫ್ರೂಟ್ ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಟೀ ಕುಡಿಬೇಕಂತ ತುಂಬ ಹುಡುಕ್ದೆ, ಅದು ಸಿಗಲಿಲ್ಲ. ಸೊ ಏನೇನು ಅವೈಲೇಬಲ್ ಇದೆ ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಇವಾಗ. ಯಾರ್ಯಾರೆಲ್ಲ ಈವ್ನಿಂಗ್ ಟೀ ಕುಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇದೆಯಾ, ಎಲ್ಲರಿಗೂ ಚಿಯರ್ಸ್. ಚೆನ್ನೈಯಲ್ಲಿ ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಸಿಗುತ್ತೆ, ಅದರಲ್ಲಿ ಈ ಬ್ಯಾಕ್ ಟೀಗಳು, ಅದರಲ್ಲಿ ಇದೊಂದು ಫ್ರೂಟ್ ಟೀ ಅಂತ. ಸ್ವಲ್ಪ ಹುಳಿ ಇರುತ್ತೆ ಮತ್ತು ಸ್ವೀಟ್ ಇರಲ್ಲ, ಟೇಸ್ಟ್ ಒಂಥರ ಡಿಫ್ರೆಂಟ್. ಈಗ ಹೆಂಗೆ ಹೇಳ್ಬೋದು ಅಂದರೆ ಹುಣಸೆ ಹಣ್ಣಿನ ರಸ ಇರುತ್ತೆ ಅಲ್ವಾ, ಅದನ್ನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಚೂರು ಸಕ್ಕರೆ ಹಾಕಿ ಚೂರು ಉಪ್ಪು ಹಾಕಿ ಆ ಟೇಸ್ಟ್ ಹೇಗೆ ಬರುತ್ತೆ ಆ ಥರ ಇರುತ್ತೆ. ನಂಗೆ ತುಂಬ ಇಷ್ಟ ಈ ಹುಳಿ ಟೇಸ್ಟು. ಸೊ
ವೀಕೆಂಡ್ ವೈಬ್ಸ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನಗಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಹೊರಗಡೆ ಬಂದು ಸೊ ಇವತ್ತಿನ ಈ ಕೊಲೂನ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂತು. ನಿಮ್ಮೆಲ್ಲರಿಗೂ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ, ಆರಾಮಾಗಿರಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.